ದೇವನಹಳ್ಳಿ ಶ್ರಾವಣ ಮಾಸದ ಕಡೆ ಶನಿವಾರ ಭಕ್ತರ ದಂಡು. ಜಗಮಧುರೆ ಶನಿ ಮಹಾತ್ಮ ದೇವಾಲಯದಲ್ಲಿ ಭಕ್ತರ ದಂಡು, ವಿಶೇಷ ಅಲಂಕಾರ, ವಿಶೇಷ ಪೂಜೆ. ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ. ಇಂದು ಶ್ರಾವಣ ಮಾಸದ ಕಡೆ ಶನಿವಾರ ಹಿನ್ನೆಲೆ ರಾಜ್ಯದಾದ್ಯಂತ ದೇವಾಲಯಗಳಲ್ಲಿ ಭಕ್ತರ ದಂಡೆ ಹರಿದು ಬಂದಿತ್ತು. ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ಮಧುರೆ ಶನಿ ಮಹಾತ್ಮ ದೇವಾಲಯಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಶನಿ ಮಹಾತ್ಮ ಸ್ವಾಮಿಯ ದರ್ಶನ ಪಡೆದರು. ದೇವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ತೈಲಾಭಿಷೇಕ, ಸ್ವಾಮಿಗೆ ಹೂವಿನ ಅಲಂಕಾರವನ್ನ ಮಾಡಲಾಗಿತ್ತು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಆಡಳಿತ ಮಂಡಳಿ ವತಿಯಿಂದ ಆಗಮಿಸುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಯಲಿಯೂರು ರಾಧಾಕೃಷ್ಣ, ಎನ್ಕೆಎಸ್ ಟಿವಿ 4 ನ್ಯೂಸ್, ದೇವನಹಳ್ಳಿ. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಕಡೆ ಶ್ರಾವಣ ಶನಿವಾರ. ನಾವು ತುಂಬ ದೂರದಿಂದ ಬಂದಿದ್ದೀವಿ, ತುಂಬ ಚೆನ್ನಾಗಿ ದರ್ಶನ ಆಗ್ತಿದೆ. ಹೋದ ವಾರನೂ ಬಂದಿದ್ವಿ, ಎಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ತುಂಬ ಜನ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ ಲಾಸ್ಟ್ ಶನಿವಾರ ಅಂತ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ಬೆಳಗ್ಗೆ ಬಂದಿದ್ದು, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು, ತುಂಬ ಖುಷಿ ಆಗ್ತಿದೆ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಪ್ರಸಾದ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ. ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು. ಪ್ರಸಾದಕ್ಕೆಲ್ಲ ಏನು ಕಿತ್ತಾಡ ಅವಶ್ಯಕತೆ ಎಲ್ಲ ಏನೂ ಇಲ್ಲ. ದರ್ಶನ ಎಲ್ಲ ಪ್ರತಿ ವಾರನೂ ಅಷ್ಟೇ, ಯಾವುದೇ ವಾರ ಬಂದ್ರೂ ಪ್ರಸಾದ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ. ಇಲ್ಲಿ ಎಲ್ಲೆಲ್ಲಿಂದ ಎಲ್ಲ ತುಂಬ ಜಾಸ್ತಿ ದೂರದಿಂದ ಎಲ್ಲ ಬರ್ತಾರೆ ಇಲ್ಲಿಗೆ ಭಕ್ತಾದಿಗಳು. ಚೆನ್ನಾಗೈತೆ ದರ್ಶನ ಎಲ್ಲ, ಚೆನ್ನಾಗಾಗ್ತಾ ಇದೆ. ನಾವು ವಾರ ವಾರನೂ ಬರ್ತಾ ಇದ್ದೀವಿ, ಶ್ರಾವಣ ಮಾಸ ತುಂಬ ರಶ್ ಇದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಚೆನ್ನಾಗಿ ದರ್ಶನ ಚೆನ್ನಾಗಾಗ್ತಾ ಇದೆ, ಚೆನ್ನಾಗಿದೆ. ಅಲಂಕಾರ ತುಂಬ ಚೆನ್ನಾಗಿದೆ, ತುಂಬ ರಶ್ ಇದ್ದಾರೆ. 2 ಅವರ್ ವೆಯ್ಟ್ ಮಾಡಿ ನಾವು ದರ್ಶನ ಮಾಡ್ಕೊಂಡು ಇವಾಗ ಬಂದಿದ್ದೀವಿ. ಜಸ್ಟು ವಾರ ವಾರ ಹಿಂಗೇನೆ ಇದೆ, ಶನಿವಾರ ಒಳ್ಳೇದಾಗೈತೆ, ಒಳ್ಳೇದಾಗ್ತಿದೆ. ಚೆನ್ನಾಗಿ ಪವರ್ಫುಲ್ ದೇವಸ್ಥಾನ.